ಎಬ್ಸಿ ಬಿಲ್ ಮಂಡನೆಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಎಲ್ಲಿ ತ್ರಿವಳಿ ತಲಾಖ್ ನಿಷೇಧ ಆಗ್ಬಿಟ್ರೆ ಮುಸ್ಲಿಂ ಸಮುದಾಯ ತನ್ನ ಮೇಲೆ ಸಿಟ್ಟಾಗುತ್ತೋ ಅನ್ನೋ ಭಯದಿಂದಾಗಿ ಆ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಬಿಡಲಿಲ್ಲ. ಇದು ಕೇಳಿ ಬರ್ತಾ ಇರುವಂತಹ ಮಾತು ಒಪ್ಕೊಳ್ತೀರ? ಆಲ್ರೆಡಿ ಸುಪ್ರೀಂ ಕೋರ್ಟ್ ಅದನ್ನ ನಿಷೇಧ ಮಾಡಿದೆ, ಬ್ಯಾನ್ ಮಾಡಿದೆ, ಕಾನೂನು ಬರಬೇಕು, ನಿಷೇಧ ಆಗಿಬಿಟ್ಟಿದೆ. ಇವಾಗ ಕಾನೂನು ಬಂದ ನಂತರ ಏನಾಗತ್ತೆ ಅಂತ ನಮ್ಮ ಪ್ರಶ್ನೆ ಇರೋದು. ಇವಾಗ ವೆರಿ ಕ್ಲಿಯರ್ಲಿ ವೆಂಕಯ್ಯ ನಾಯ್ಡು ಅವರು ಹೇಳಿದ್ದಾರೆ ಒಮ್ಮತವಿಲ್ಲ ಅಂತ. ದೇರ್ ಇಸ್ ನೋ ಕಾನ್ಸೆನ್ಸಸ್. ಯಾರಲ್ಲಿ ಕಾನ್ಸೆನ್ಸಸ್ ಇಲ್ಲ? ಅಲ್ಲಿ ಇರತಕ್ಕಂಥ BJP ಥಿಂಕರ್ಸ್ ಒಳಗೂ ಕಾನ್ಸೆನ್ಸಸ್ ಇದೆಯಾ ಅಂತ ನಮ್ಗೆ ಪ್ರಶ್ನೆ ಇದೆ. ಯಾಕೆಂತ ಹೇಳ್ಕೊಳ್ತಿದ್ರೆ ಒಂದು ವಿಷಯ ಕೇಳ್ಕೊಳ್ಳಿ. ಇವಾಗ ಪ್ರಶ್ನೆ ಹೆಂಗೆ ಎಪ್ಸ್ತಾ ಇದಾರೆ ಅಂದರೆ, ಒಬ್ಬ ಹೆಂಗಸನ್ನು ಅಂದ್ರೆ ಡಿವೋರ್ಸ್ ಮಾಡೋದನ್ನ ತಡೆ ಮಾಡೋದಕ್ಕೋಸ್ಕರ ನೀವು ಇದನ್ನು ನಿಷೇಧ ಮಾಡಬೇಕಂತ ಹೇಳ್ಕೊಳ್ತೀರಾ. ಅದರ ನಂತರ ಕ್ರಿಮಿನಲೈಸ್ ಮಾಡಿ ಆತನನ್ನು ಅಂದ್ರೆ ಗಂಡನನ್ನು ಜೈಲಿನಲ್ಲಿ 3 ವರ್ಷ ಕಾಲ ಅವನನ್ನು ಒಳಗೆ ಹಾಕಿದ್ರೆ ಮತ್ತೆ ಡಿವೋರ್ಸ್ ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಏನಾಯ್ತು? ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗಿಲ್ಲ. ಪ್ರಾಬ್ಲಮ್ ಎಲ್ಲಿ ಸಾಲ್ವ್ ಆಗಿದೆ ಅಂದ್ರೆ, ಚೇಂಜ್ ಅಮೆಂಡ್ ಆಗಿರುವ ಬಿಲ್ ನಲ್ಲಿ ಆತನಿಗೆ ಜಾಮೀನು ಪಡೆಯುವಂತಹ ಅವಕಾಶ. ಜಾಮೀನು ಪಡೆಯಬಹುದು. ಗಂಡ ಹೆಂಡತಿ ಇಬ್ಬರು ಬಂದು ನನ್ನ ಗಂಡನಿಂದ ತಪ್ಪಾಗಿದೆ ಕ್ಷಮಿಸಿ ಬಿಡಿ ಅಂದ್ರೆ ರೀಕನ್ಸಿಲಿಯೇಷನ್ ಆಪ್ಷನ್ ಇರುವಂತಹ ಮಸೂದೆ ಮಾಡ್ತಾ ಇದ್ರೆ. ಇವಾಗ ಯಾವುದೇ ಒಬ್ಬ ಗಂಡ ಜೈಲಿಗೆ ಹೋದ ನಂತರ ಅದು ಒಬ್ಬ ವೈಫ್ ನಿಂದ ಅಂದ್ರೆ ಅವರ ವೈಫ್ ನಿಂದ ಜೈಲ್ ಹೋದ ನಂತರ ಮತ್ತೆ ಇನ್ನೊಂದ್ಸರಿ ಬಂದ್ಬಿಟ್ಟು ನಾನು ಅವ್ರ ಜೊತೆಗೆ ಜೀವನ ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಆ ಮನಸ್ಥಿತಿ ಬರುತ್ತೆ ನೋಡಿ. ಪ್ರಶ್ನೆ ಏನಂದ್ರೆ ಸೈಕೊಲಾಜಿಕಲಿ ನಾವು ಡೀಲ್ ಮಾಡಬೇಕಾಗಿದೆ ಅವನ ಪುರುಷತ್ವ. ಅವನ ನಾನು ಏನ್ ಗೊತ್ತಂದ್ರೆ, ಆ ಪುರುಷ ಅವನನ್ನ ಜೈಲಿಗೆ ಕಳಿಸುವ ಮೂಲಕ ಅವಮಾನ ಮಾಡಿರ್ತಾಳೆ. ವಾಪಸ್ ಬದುಕೋದಕ್ಕಾಗಲಿಲ್ಲ. ತ್ರಿವಳಿ ತಲಾಖ್ ಅನ್ನ ಇಸ್ಲಾಂ ಒಪ್ಪೋದಿಲ್ಲ, ನಾನು ಒಪ್ಪೋದಿಲ್ಲ, ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀರಿ ತಾವು. ಖಂಡಿತವಾಗಿ ಎಚ್ಚರಿಕೆಯಿಂದ ಉತ್ತರ ಕೊಡಿ, ತುಂಬಾ ಎಚ್ಚರಿಕೆಯಿಂದ ಉತ್ತರ ಕೊಡಿ. ಒಂದೇ ಉಸಿರಿನಲ್ಲಿ 3 ಸಲ ತಲಾಖ್ ನನ್ನ ಗಂಡ ಹೇಳಿದಾನೆ ಅಂತ ಒಬ್ಬ ಹೆಂಡತಿ ಬಂದ್ರೆ, ಆ ಹೆಂಡತಿ ಮತ್ತು ಗಂಡನನ್ನ ಇದು ಇಸ್ಲಾಂ ವಿರುದ್ಧ ಅಂತ ಹೇಳಿ ಒಂದು ಮಾಡಲಾಗುತ್ತೋ, ಸಪರೇಟ್ ಮಾಡಲಾಗುತ್ತೋ? ನೋಡಿ, ಮುಸಲ್ಮಾನರಲ್ಲಿ, ಇಂಡಿಯಾನಲ್ಲಿ ಇರತಕ್ಕಂತಹ ಮುಸಲ್ಮಾನರಲ್ಲಿ ಎಷ್ಟು ಅನೇಕ ಗುಂಪುಗಳಿವೆ, ಡಿಫ್ರೆಂಟ್ ಗ್ರೂಪ್ಸ್. ಅದರಲ್ಲಿ ನಿಮಗೆ ಗೊತ್ತಿದೆ ಶಿಯಾ ಮತ್ತು ಸುನ್ನಿ. ಶಿಯಾನಲ್ಲಿನೂ ಕೂಡ ಸುನ್ನಿನಲ್ಲಿ ಕೂಡ ನೋಡಿ, ಶಿಯಾನಲ್ಲಿನೂ ಕೂಡ ಸುನ್ನಿನಲ್ಲಿ ಕೂಡ ತ್ರಿವಳಿ ತಲಾಖವನ್ನು ಅವರು ಒಪ್ಕೊಳ್ಳೋದಿಲ್ಲ. ಆದರೆ ಅದರಲ್ಲಿ ಒಂದು ವರ್ಗದವರು ಏನು ಮಾಡ್ತಾರಂದ್ರೆ, ಇದು ತಪ್ಪಾಗಿ ಕೊಡುವಂತ ಒಂದು ತಲಾಖ್ ಆದ್ರೂ ಇದು ನಡೆಯುತ್ತೆ ಅಂತ ಕೆಲವರು ಹೇಳುವರು ಇದ್ದಾರೆ. ಸರ್, ಅದು ನಿಷೇಧ ಆಗ್ಬೇಕಲ್ಲ? ಅದು ನಿಷೇಧ ಆಗ್ಬೇಕು. ನಿಷೇಧ ಆಗಬೇಕು ಅಂತಾನೆ ನಾನು ಹೇಳ್ಕೊಳ್ಳೋದು. ಆಲ್ರೆಡಿ ಬಂದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿ ಆಗಿದೆ. ಅದರ ನಂತರ ನೀವು ಇಂಡಿಯನ್ ಆಲ್ ಓವರ್ ವರ್ಲ್ಡ್ ನಲ್ಲಿ ನೋಡಿದ್ರು ಕೂಡ 22 ಕಂಟ್ರಿ ಆಲ್ರೆಡಿ ಬ್ಯಾನ್ ಮಾಡಿದೆ. ಮುಸ್ಲಿಂ ಕಂಟ್ರೀಸ್ ಬ್ಯಾನ್ ಮಾಡಿದೆ. ಈಜಿಪ್ಟ್ ಆಗ್ಲಿ, ಮಲೇಷ್ಯಾ ಆಗ್ಲಿ, ಇಂಡೋನೇಷ್ಯಾದಲ್ಲ ಆಲ್ರೆಡಿ ಬ್ಯಾನ್ ಮಾಡಿದೆ. ಇದೇನು ಹೊಸದಿಲ್ಲ ನಮ್ಗೆ. ನಾನು ನೇರವಾಗಿ ನಿಮ್ಮ ಹತ್ರನೇ ಪ್ರಶ್ನೆ ಕೇಳಿದೆ. ತಾವು ಒಬ್ಬ ಇಸ್ಲಾಮಿಕ್ ಪಂಡಿತರಿದ್ದೀರಿ, ಗಂಡ ಹೆಂಡತಿ ನಿಮ್ಮ ಹತ್ರ ಬಂದ್ರು, ನನ್ನ ಗಂಡ ಮೆಸೇಜ್ ಮಾಡಿದಾನೆ ತಲಾಖ್ 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 ಅಂತ ಒಂದೇ ಮೆಸೇಜ್ ಅಲ್ಲಿ ಕಳಿಸ್ಬಿಟ್ಟಿದ್ದಾನೆ. ಮುಂಚೆ ಇಂಥದ್ದು ಬಂದಿದೆ, ನೀವು ಗಂಡ ಏನ್ ಮಾಡಿದೀವಿ ಅಂದ್ರೆ, ಇದು ತಲಾಖೆ ಆಗಿಲ್ಲ ಅಂತ ನಾವು ಹೇಳಿದೀವಿ. ತಲಾಖೆ ಆಗಿಲ್ಲ ಅಂತ ಹೇಳಿದೀವಿ. ಒಂದು ಗುಂಪು ಅದನ್ನ ತಲಾಖ್ ಅಂತ ಒಪ್ಕೊಳ್ತಾ ಇದೆ ಅಂತಿರ್ತಾವು. ಅದು ಅಲ್ಲಿ ಅಲ್ಲಿ ಆ ಗುಂಪಿನಿಂದ ಅನ್ಯಾಯಕ್ಕೊಳಗಾದಂತಹ 6 ಜನ ಸುಪ್ರೀಂ ಕೋರ್ಟ್ ಮೆಟ್ಲಿ ಏರಿದ್ರು. ಫಸ್ಟ್ ವಿಷಯ, ಹಸ್ಬೆಂಡ್ ಅಂಡ್ ವೈಫ್ ಅವ್ರು ಎಲ್ಲಿ ಯಾರ ಹತ್ರ ಹೋಗಿ ಕೇಳ್ಬೇಕು, ಅವ್ರು ಹೋಗಿ ಅಲ್ಲಿ ಹೋಗಿ ಕೇಳ್ಬೇಕಾಗಿದೆ. ಎಲ್ಲೋ ಹೋಗ್ಬಿಟ್ಟು ಯಾರಿಗೂ ಅರ್ಥ ಆಗದೆ ಅನ್ಕ್ವಾಲಿಫೈಡ್ ಅವ್ರ ಹತ್ರ ಹೋಗ್ಬಿಟ್ರೆ ಅದು ಹಂಗೆ ಅವರು ತೀರ್ಪು ಕೊಡ್ತಾರೆ. ನಮ್ಮ ಹತ್ರ ಬನ್ನಿ ಅಂತ ಹೇಳ್ಕೊಳ್ತೀವಿ, ನಮ್ಮ ಹತ್ರ ಬನ್ನಿ, ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತೀವಿ, ಡೈರೆಕ್ಷನ್ ಕೊಡ್ತೀವಿ. ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಈ ಮಸೂದೆಯನ್ನು ವಿರೋಧಿಸ್ತು ಸರ್. ಸರ್, ವಿರೋಧಿಸಿದ್ರು ಕೂಡ ಅವರು ಕೂಡ ಏನ್ ಹೇಳಿದ್ದಾರೆ ಗೊತ್ತಿಲ್ಲದೆ ಯಾರ್ದೋ ಹತ್ರ ಅಂತೀರಿ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ವಿರೋಧಿಸಿದ್ರು ಅವ್ರು ಕೂಡ ಇದನ್ನ ತಲಾಖೆ ಬಿದ್ದತ್ ಅಂತಾನೆ ಹೇಳ್ಕೊಳ್ತಾರೆ. ಇದು ಕೊಡಬಾರ್ದು ಆದ್ರೂ ನಡೆಯತ್ ಅಂತ ಹೇಳಿದ ನಂತರ ಬಿದ್ದತ್ ಅಂದ್ರೆ ಇನ್ನೋವೇಷನ್ ಇಸ್ಲಾಂನಲ್ಲಿ ಇರದೇ ಇರುವ ಒಂದು ಪದ್ಧತಿ ಹೇಳಿದ್ರೆ ದಿ ವೆರಿ ವರ್ಡ್ ಇಟ್ ಸೆಲ್ಫ್ ಸೇಸ್. ಅಹ್ಮದ್ ಅವರೇ, ಅಹ್ಮದ್ ಅವರೇ, ಕಳ್ಳತನ ತಪ್ಪು ಅಂತ ಎಲ್ಲಾ ಧರ್ಮ ಗ್ರಂಥಗಳು ಒಂದೇ ನಿಮಿಷ ಸರ್, ಕಳ್ಳತನ ತಪ್ಪು ಅಂತ ಎಲ್ಲಾ ಧರ್ಮ ಗ್ರಂಥಗಳು ಹೇಳ್ತವೆ. ಒಬ್ಬ ಕಳ್ಳ ಸಿಕ್ಕಾಕೊಂಡಾಗ ಶಿಕ್ಷೆ ಕೊಡಬೇಕು ಅಂತ ಯಾರು ಹೇಳ್ತಾರೋ ಅವರು ನಿಜವಾಗಿ ತಪ್ಪು ಅಂತ ಪಾಲಿಸ್ತಾರೆ. ಕ್ಷಮಿಸಿ ಕಳಿಸಬೇಕು ಅಂತ ಹೇಳದಂತವರು ಆ ಧರ್ಮ ಗ್ರಂಥ ತಪ್ಪು ಅಂತ ಹೇಳಿದ್ರು ಕೂಡ ಅದು ತಪ್ಪಲ್ಲ ಅಂತ ಅರ್ಥ. ಐ ಆಮ್ ಸೇಯಿಂಗ್ ಇಟ್ ಇನ್ ದಾಟ್ ವೇ. ಹುಸೇನ್ ದಳವಾಯಿ ಕಾಂಗ್ರೆಸ್ನ MP ಹೇಳ್ತಾರೆ, ಶ್ರೀರಾಮಚಂದ್ರ ಕೂಡ ಯಾರದೋ ಮಾತು ಕೇಳಿಕೊಂಡು ತನ್ನ ಹೆಂಡತಿಯನ್ನ ಬಿಟ್ಟಿದ್ದ. ಇವತ್ತಿನ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ನಲ್ಲಿ ಯಾವ್ಯಾವುದನ್ನ ಘೋರ ಅಪರಾಧಗಳು ಅಂತ ಕರೆಯಲ್ಪಟ್ಟಿವೆಯೋ ಆ ಅಷ್ಟು ಘೋರ ಅಪರಾಧಗಳನ್ನ ಒಂದೇ ಧರ್ಮ ಗ್ರಂಥದಲ್ಲಿ ನಾನು ನೋಡಿದ್ದೀನಿ. ಶುಡ್ ಬಿ ಡಿಸ್ಕಸ್ ಅಬೌಟ್ ಇಟ್?
ಆ ವಿಷಯ ಮಾತಾಡಬೇಕಾ? ಯಾರು ಯಾವ ಕಾಲದಲ್ಲಿ ಯಾವ್ಯಾವ ಅಪರಾಧಗಳನ್ನ ಮಾಡಿದ್ರು, ಆದ್ರಿಂದಾಗಿ ಆ ಅಪರಾಧಗಳನ್ನ ಈಗಲೂ ಕೂಡ ಮಾಡಬಹುದು. ಉಮರ್ ಶರೀಫ್ ಅವರೇ, ಇದು ಸರಿಯಾದ ದಿಕ್ಕಿನ ಚರ್ಚೆಯಾ? ನೋಡಿ, ಇವರು ಕಾಂಗ್ರೆಸ್ ಅವರು ಶ್ರೀರಾಮಚಂದ್ರ ಬಗ್ಗೆ ಮಾತಾಡ್ತಾರಲ್ಲ, ಕಾಂಗ್ರೆಸ್ ಅಲ್ಲ, ಯಾರು ಪರ್ಟಿಕ್ಯುಲರ್ ಎಂಪಿ ಅವರು, ಯಾರೇ ಶ್ರೀರಾಮಚಂದ್ರ ಬಗ್ಗೆ ಮಾತಾಡ್ತಾರೆ ಸರ್, ಕಾಂಗ್ರೆಸ್ ನ ಎಂಪಿ ಒಪ್ಕೊಳ್ಳೋದಕ್ಕೆ ಏನಾಗಿದೆ? ನಿಮ್ಮ ಎಂಪಿ ಅವರು ಅಧಿಕೃತ ಅವರು ಶ್ರೀರಾಮಚಂದ್ರ ಬಗ್ಗೆ ಮಾತಾಡಬಾರ್ದಿತ್ತು. ಏನೇ ಆಗ್ಲಿ, ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಸೆನ್ಸಿಟಿವ್. ಅದರಲ್ಲಿ ಎಷ್ಟೋ ಒಂದು ಲೆಸನ್ಸ್ ಕೂಡ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ಒಂದು ರಿಲಿಜಿಯಸ್ ಪರ್ಸನಾಲಿಟಿ ಬಗ್ಗೆ, ಒಬ್ಬರನ್ನ ಗಾಡ್ ಆಗಿ ವರ್ಷಿಪ್ ಮಾಡೋರ ಬಗ್ಗೆ ಮಾತಾಡಕ್ಕೆ ನಮಗೆ ಅನುಮತಿ ಇಲ್ಲ. ನಮ್ಮ ಗ್ರಂಥದಲ್ಲಿ, ಕುರಾನಲ್ಲಿ, ಬೇರೆ ಸಮುದಾಯದವರು ಯಾರನ್ನ ಆರಾಧನೆ ಮಾಡ್ತಾರೋ ಅವರ ಬಗ್ಗೆ ನೀವು ತಪ್ಪಾಗಿ ಮಾತಾಡಬೇಡಿ ಅಂತಾನೆ ಕುರಾನ್ ಹೇಳ್ಕೊಡುತ್ತೆ. ಹಾಗಿರುವಾಗ ಈ ಒಬ್ಬ ಮನುಷ್ಯ ಮುಸ್ಲಿಂ ಆಗಿದ್ಕೊಂಡು ಅವ್ರು ಬಂದು ಇಂತಹ ಮಾತು ನುಡಿದು ಅದು ತಪ್ಪಾಗಿದೆ, ನಮ್ಮ ಮಾರ್ಗದಲ್ಲಿ ಅದು ನಿಷೇಧ, ಮತ್ತೆ ಈ ಸಮುದಾಯದಲ್ಲಿ ಕೂಡ ಇಂತಹ ಮಾತು ಮಾತಾಡಬಾರದು. ನಾನು ಅವ್ರಿಗೆ ಇದನ್ನ ಉಪದೇಶವಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಅದು ಆಲ್ರೆಡಿ ನಿಷೇಧ ಆಗಿದೆ. ಇದು ಹೆಂಗ್ ಮಾಡಕ್ಕಾಗುತ್ತೆ? ಆಲ್ರೆಡಿ ಬ್ಯಾಂಡ್. ಇದು ಏನಾಗಿದೆ ಗೊತ್ತೀಗ, ಇದೊಂದು ರೀತಿ ಇವತ್ತು ಚರ್ಚೆಗಳು ವಿಷಯಗಳನ್ನ ಹುಟ್ಟಾಕ್ತಕ್ಕಂಥದ್ದು. ನಾವು ಇಟ್ ಹಸ್ ಬಿಕೇಮ್ ಎ ಟ್ಯೂನ್ ಆಫ್ ಪ್ರಾಪಗಂಡಾ. ಹೆಂಗಾಗ್ತದೆ ಚರ್ಚೆಗಳನ್ನ ಹುಟ್ಟಾಕ್ತಾರೆ? ಯಾಕೆ ನಿಜವಾದ ಚರ್ಚೆಯಿಂದ ತಪ್ಪಿಸ್ಕೊಂಡು ನಿಮ್ಮ ಚರ್ಚೆ ಬ್ಯಾಂಡ್ ಅಂದ್ರೆ ಏನರ್ಥ? ಈಗ ಶಿಕ್ಷೆ ಹಂಗಿದ್ರೆ ಸುಪ್ರೀಂ ಮಾಡಿದವನಿಗೆ ಶಿಕ್ಷೆ ಏನು? ಏನಾಗ್ಬಿಟ್ಟಿದೆ? ಏನ್ ಮಾಡಿದಾನೆ? ಯಾಕಾಗ್ಬಾರ್ದು ಸರ್? ಬ್ಯಾನ್ ಆದ ನಂತರ ಏನ್ ಮಾಡಿಲ್ಲ, ಕ್ರೈಮ್ ಏನ್ ನಡೆದಿಲ್ಲ ಅಲ್ಲಿ. ಸೊ ಹಂಗಿದ್ರೆ ಶಿಕ್ಷೆ ಆಗ್ಬಿಟ್ಟಿದೆ. ಬ್ಯಾನ್ ಆಗ್ಬಿಟ್ಟಿದೆ. ಒಬ್ಬ ಟ್ರಿಪಲ್ ತಲಾಖ್ ಕೊಡ್ತಾ ಇದಾನೆ, ಸಂವಿಧಾನ ಅದನ್ನ ಬಂದು ಬ್ಯಾನ್ ಮಾಡಿದೆ ಅಂದ್ರೆ ಇಟ್ ಇಸ್ ಇನ್ವ್ಯಾಲಿಡ್. ಕ್ರೈಮ್ ನಡೆದಿಲ್ಲ ಅಲ್ಲಿ. ಕ್ಲೋಸಿಂಗ್ ರಿಮಾರ್ಕ್. ಮುಂದಿನ ಸೆಷನ್ ನಲ್ಲಿ ಮತ್ತೆ ಈ ಮಸೂದೆನ ಮಂಡಿಸ್ತಾರೆ. ಪಾಸ್ ಆಗಬೇಕು ಒಂದೇ ಉದಾಹರಣೆ, ಪಾಸ್ ಆಗಬೇಕು ಅಂದ್ರೆ ಉದಾಹರಣೆ ನೀವು ಕೊಟ್ರಿ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಅರ್ಧ ನಿಮಿಷ ನೋಡಿ, ಪಕ್ಕದ ಮನೆಯಲ್ಲಿ ಒಬ್ಬ ಗಂಡ ಮತ್ತೆ ಹೆಂಡತಿ ಇಬ್ರು ಜಗಳ ಮಾಡ್ತಿದ್ರೆ, ಪಕ್ಕದ ಮನೆ ಅವನು ಹೋಗ್ಬಿಟ್ಟು ನಿಲ್ಸಕ್ ಹೋಗ್ತಾನೆ ಯಾರನ್ನ ಗಂಡಾಗೆ ಉಪದೇಶ ಮಾಡಕ್ಕೆ, ಓಡಿಬಾರ್ದಪ್ಪ ಅಂತ. ಎಲ್ಲರೂ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಅವನೇ ಪಕ್ಕದ ಮನೆ ಅವನು ಹೋಗ್ಬಿಟ್ಟು ಗಂಡನ್ನ ಅಷ್ಟು ಬಾರಿಸ್ತಾನೆ, ಚೆನ್ನಾಗಿ ಹೊಡೆದು ಅವನ್ನ ಕೋಮಾಗಿ ಕಳ್ಸಿಬಿಟ್ರೆ ಹೆಂಡತಿ ಬೈತಾಳೆ, ಡೇ ನಿನ್ ಯಾರು ನನ್ನ ಗಂಡನ ಹೊಡೆದಿ ಅಂತ. ಅದೇ ರೀತಿಯಲ್ಲಿ ಇವತ್ತು ಬಿಜೆಪಿ ಮಾಡೋದು ಅದೇ ರೀತಿ.